ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಯಾರಿಗೆ 2,000 ಬರುತ್ತೆ, 4,000 ಬರುತ್ತೆ, ಯಾರಿಗೆ 6,000 ಬರುತ್ತೆ, ಹಾಗೆ ಯಾರಿಗೆ 8,000, 10,000, 12,000, 14,000, ಈ ಇಷ್ಟು ಅಮೌಂಟು ಯಾರ್ಯಾರಿಗೆ ಬರುತ್ತೆ ಅಂತ ಅನ್ನೋದು ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಈ ವಿಡಿಯೋದಲ್ಲಿ ಆ ಕನ್ಫ್ಯೂಷನನ್ನು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಅಮೌಂಟು ಬಂದಿದೆ, ಯಾರಿಗೆ ಬರೋದಿಲ್ಲ ಅನ್ನೋದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ತಮಗೆ ಒಂದು ಸಣ್ಣ ರಿಕ್ವೆಸ್ಟು, ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ಯಾರೆಲ್ಲ ಇನ್ನೂ ಹೊಸಬರು ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರೋ ಅವರು ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಬಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಫಾಲೋ ಮಾಡ್ತಾ ಇರಿ. ನಿಮ್ಮ ಸಪೋರ್ಟು ನಮಗೆ ಅತ್ಯಮೂಲ್ಯ. ನೋಡಿ ವೀಕ್ಷಕರೇ, ಇದುವರೆಗೂ ಯಾರಿಗೆ ಒಂದು ಕಂತಿನ ಹಣ ಬಂದಿಲ್ವೋ ಅವರಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅವರು ಡಾಕ್ಯುಮೆಂಟು ವೆರಿಫಿಕೇಷನ್ ಫೇಲ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ದಲ್ಲಿ ಹೆಸರು ಏನಾದರೂ ಚೇಂಜ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ದಲ್ಲಿ ಮೊಬೈಲ್ ನಂಬರ್ ಚೇಂಜ್ ಆಗಿರ್ಬೋದು, ಏನೋ ಸಮಸ್ಯೆ ನಿಮ್ಮ ಡಾಕ್ಯುಮೆಂಟಲ್ಲಿ ಏನಾದರೂ ಒಂದು ಸಮಸ್ಯೆ ಇತ್ತು, ಅಕೌಂಟು ಚಾಲ್ತಿಯಲ್ಲಿಲ್ಲ, ಇನ್ಆಕ್ಟಿವಲ್ಲಿ ಇತ್ತು, ಅದನ್ನು ಹೇಗೆ ಚಾಲೂ ಮಾಡೋದು, ನಂತರ NPCI ಮ್ಯಾಪಿಂಗ್ ಆಗಿಲ್ಲ, ಅದನ್ನು ಕೂಡ ಮಾಡ್ಕೊಂಡಿರೋರು ಮಾಡ್ಕೊಳ್ಳದೇ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ. ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ರೂಫ್ ಸಮೇತ ತೋರಿಸ್ಕೊಡ್ತೀನಿ. ಹಾಗೆ ಯಾರಿಗೆಲ್ಲ 2,000 ಬರುತ್ತೆ, 4,000, 6,000, 8,000, 10,000, 12, 14,000, ಯಾರಿಗೆಲ್ಲ ಇಷ್ಟು ಅಮೌಂಟ್ ಬರುತ್ತೆ ಅಂತ ಅನ್ನೋದನ್ನು ಕೂಡ ನಾನು ನಿಮಗೆ ಕನ್ಫ್ಯೂಷನ್ ಇರಲಾರ್ದ ಹಾಗೆ ತಿಳಿಸ್ಕೊಡ್ತೇನೆ. ಸರಿನಾ, ಯಾರೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇವಾಗ ನಿಮಗೆ 2,000 ಬರಬೇಕಂತಂದರೆ 7ನೇ ಕಂತಿನ ಹಣ 2,000 ಬರುತ್ತೆ, ನಂತರ ನಿಮಗೆ 6ನೇ ಕಂತಿನ ಹಣ ಪ್ಲಸ್ಸು 7ನೇ ಕಂತಿನ ಹಣ 4,000 ಬರುತ್ತೆ. ಅದೇ ಥರ ಒಂದು ಕಂತಿನ ಹಣ ಯಾರಿಗೂ ಬಂದಿಲ್ವೋ 1-7th ವರೆಗೆ ಅವರಿಗೆ 14,000 ಒಂದೇ ಸತಿ ಬಿಡುಗಡೆ ಮಾಡಿದ್ದಾರೆ. ಸರಿನಾ, ನಿಮ್ಮ ಒಂದು ಖಾತೆಗೆ ಎಲ್ಲ NPCI ಮ್ಯಾಪಿಂಗು, ಆಧಾರ್ ಲಿಂಕು, ನಂತರ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರೋದು, ಅರ್ಜಿಯಲ್ಲಿ, ನಂತರ ಆಧಾರ್ ಕಾರ್ಡಲ್ಲಿ, ಬ್ಯಾಂಕ್ ಪಾಸ್ಬುಕ್ನಲ್ಲಿ, ಪ್ರತಿಯೊಂದರಲ್ಲೂ ನಿಮ್ಮ ಹೆಸರು ಕರೆಕ್ಟಾಗಿ ಇತ್ತಂದರೆ, ನಂತರ ನೀವು ಯಾರು GST ಪೇಯರ್ ಅಲ್ಲ ಅಂತಂದರೆ ಅಂಥವರಿಗೆ ಅಮೌಂಟು ಜಮಾ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಸರಿನಾ, ನಾನು ನಿಮಗೆ ಇಲ್ಲಿ ಒಂದು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೇನೆ. ಸೊ ಆ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೂಫ್ ಸಮೇತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಓಕೆನಾ, ಇಲ್ಲಿ ನೋಡಿ ಪಕ್ಕದಲ್ಲೇ ಒಂದು ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಇದು ನಮ್ಮ ಪೇವರ್ಡ್ ಅನ್ನೋ ಒಂದು ಫ್ರ್ಯಾಂಚೈಸಿ. ಈ ಫ್ರ್ಯಾಂಚೈಸಿಯಲ್ಲಿ ಇಲ್ಲಿ ನೋಡಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಹೇಳಿ ಬಂದಿದೆ. ನಂತರ ಅವರ ಒಂದು ಖಾತೆಯಲ್ಲಿ ಇಷ್ಟು ಅಮೌಂಟು ಇವಾಗ ಇದೆ. ಇಲ್ಲಿ ಅವರಿಗೆ ಅಮೌಂಟು ಜಮಾ ಆಗಿರೋದನ್ನು ಕೂಡ ನಾನು ನಿಮಗೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೇನೆ. ವಿತ್ ಡೇಟು ಟೈಮಿಂಗ್ ಕೂಡ ಇರುತ್ತೆ ನೋಡಿ. ಇಲ್ಲಿ ಇದು 23ನೇ ತಾರೀಕಿಗೆ ಅವರ ಖಾತೆಗೆ ಜಮಾ ಆಗಿದೆ 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಹೇಳಿ. ನಂತರ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಆಗಿದೆ. ನಂತರ ಅವರ ವಯಸ್ಸು, ವೃದ್ಧಾಪ್ಯ ವೇತನ, ಅದು ಕೂಡ ಜಮಾ ಆಗಿದೆ. ಇವಾಗ ಸರ್ಕಾರದವರು ಯಾವುದೇ ಥರ ಪೆಂಡಿಂಗ್ ಹಣವನ್ನು ಇಟ್ಟಿಲ್ಲ. ಸೊ ಇದು 6ನೇ ಕಂತಿನ ಹಣ ಜಮಾ ಆಗಿರೋದು. ನಂತರ 7ನೇ ಕಂತಿನ ಹಣ ಕೂಡ ಜಮಾ ಆಗಿದೆ. ನಾನು ನಿಮಗೆ ಇಲ್ಲಿ ಒಂದು ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಸರಿನಾ, ಇಲ್ಲಿ ನೋಡಿ ಪಕ್ಕದಲ್ಲಿ ಒಂದು ಸ್ಕ್ರೀನ್ಶಾಟನ್ನು ಹಾಕ್ತಾ ಇದ್ದೀನಿ. ಆ ಸ್ಕ್ರೀನ್ಶಾಟಲ್ಲಿ 7ನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಕೆಲವೊಬ್ಬರಿಗೆ. ಕೆಲವೊಬ್ಬರಿಗೆ ಅಂತಂದರೆ 70%ವರೆಗೂ 7ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು 30% ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ. ಸೊ ಅದು ಕೂಡ ನಿಮಗೆ ಜಮಾ ಆಗುತ್ತೆ ಇದೇ ತಿಂಗಳು ಕೊನೆಯ ತಾರೀಕಿನ ಒಳಗಡೆ. ಸರಿನಾ, ಮತ್ತೆ ಇಂತಹ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.